ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ರಘು. ಇವತ್ತು ಫುಲ್ ಬ್ಯಾಟ್ರಿ ಆ್ಯಂಡ್ ಥೆಫ್ಟ್ ಅಲಾರಂ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ಪರಿಚಯ ಮಾಡ್ತೀನಿ. ಮೊದಲನೇದಾಗಿ, ಇನ್ನೂ ಯಾರಾದರೂ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಪ್ರೆಸ್ ಮಾಡಿ, ಹಾಗೂ ಇನ್ನು ಮುಂದೆ ಬರುವ ವೀಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಲು ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ನ ಉಪಯೋಗ ಏನು ಅಂತ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏನಂದರೆ, ಇವಾಗ ನಾವೆಲ್ಲರೂ ಮೊಬೈಲ್ ಉಪಯೋಗಿಸ್ತಾ ಇದ್ದೀವಿ, ಚಾರ್ಜಿಗೂ ಇರ್ತೀವಿ. ಆದರೆ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಮೊಬೈಲ್ ಬ್ಯಾಟ್ರಿ ತುಂಬ ದಿವಸ ಬಾಳಿಕೆ ಬರಬೇಕಂದ್ರೆ 100% ಆಗೋ ತನಕ ಚಾರ್ಜ್ ಮಾಡಬೇಡಿ. ಅಟ್ಲೀಸ್ಟ್ 2-3% 5% ಆದರೂ ಗ್ಯಾಪ್ ಬಿಡಿ, ಓವರ್ ನೈಟ್ ಚಾರ್ಜಿಗೆ ಹಾಕಬೇಡಿ ಅಂತ ಹೇಳ್ತಾರೆ. ಬಟ್ ಇದು ತುಂಬ ಅಸಾಧ್ಯವಾದ ಕೆಲಸ. ಯಾಕೆ ಅಂದರೆ, ನಾವು ಅದೆಷ್ಟು ಪರ್ಸೆಂಟೇಜ್ ಆಯಿತು ಅಂತ ನೋಡ್ತಾ ಕೂರೋದಕ್ಕೆ ಆಗೋದಿಲ್ಲ. ನೈಟ್ ಟೈಮ್ ಚಾರ್ಜಿಗೆ ಹಾಕಿದ್ರೆ ಬೆಳಗ್ಗೆ ಡ್ಯೂಟಿಗೆ ಹೋಗೋರು ಇರ್ತೀವಿ, ಕಾಲೇಜ್ಗೆ ಹೋಗೋರು ಇರ್ತೀವಿ, ಬೆಳಗ್ಗೆ ಟೈಮ್ ಚಾರ್ಜಿಗೆ ಹಾಕೋಕ್ಕೂ ಆಗೋದಿಲ್ಲ. ನೈಟ್ ಟೈಮ್ ಚಾರ್ಜಿಗೆ ಹಾಕ್ತೀವಿ, ನಿದ್ದೆ ಎಲ್ಲೋ ಅವಾಗವಾಗ ಎದ್ದು ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ನೋಡೋದಕ್ಕೂ ಆಗೋಲ್ಲ. ಈ ಒಂದು ನಾನು ತಿಳಿಸ್ಕೊಡ್ತಿರೋ ಅಪ್ಲಿಕೇಶನಲ್ಲಿ ಒಂದು ಆಪ್ಷನ್ ಇದೆ, ಫುಲ್ ಬ್ಯಾಟ್ರಿ ಲೆವೆಲ್ ಅಲರ್ಟ್ ಅಲಾರಂ ಅಂತ. ಇದರಿಂದ ಉಪಯೋಗ ಏನಂದರೆ, ಇಲ್ಲಿ 50-100% ತನಕ ಅವರು ಲೆವೆಲ್ಸ್ ಕೊಟ್ಟಿದ್ದಾರೆ. 100 ಡಿಫಾಲ್ಟಾಗಿ ಇರುತ್ತೆ, 100 ಒಳ್ಳೆಯದಲ್ಲ ಅಂತಾರೆ. ಹಾಗಾಗಿ ನಾವು ಒಂದು 90, 75, 93, 94 or 95% ಸೆಲೆಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ. ಆವಾಗ ಆ ಒಂದು 95% ಇವಾಗ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, 95% ಚಾರ್ಜ್ ಆದ ತಕ್ಷಣ ಅಲಾರಾಮ್ ನಾವು ಏನು ಒಂದು ರಿಂಗ್ ಟೋನ್ ಸೆಲೆಕ್ಟ್ ಮಾಡಿರ್ತೋ ಅದು ಪ್ಲೇ ಆಗುತ್ತೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಈ ಅಲಾರಾಮ್ ಪ್ಲೇ ಆಯಿತು ಅಂತಂದರೆ ಇಷ್ಟು ಚಾರ್ಜ್ ಆಗಿದೆ ನಾವು ಸೆಲೆಕ್ಟ್ ಮಾಡಿರೋ ಪರ್ಸೆಂಟೇಜ್ಗೆ ಅಂತ. ಅವಾಗ ಜಸ್ಟ್ ನೀವು ಸ್ವಿಚ್ ಆಫ್ ಮಾಡಿ, ಇಲ್ಲ ಅಂತಂದರೆ ಅನ್ಪ್ಲಗ್ ಮಾಡಿದ್ರು, ಅಲಾರಾಮ್ ಸ್ಟಾಪ್ ಆಗುತ್ತೆ. ಸ್ನೇಹಿತರೆ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಆದರೆ ಇನ್ಸ್ಟಾಲ್ ಮೀನ್ಸ್ ಡೌನ್ಲೋಡ್ ಮಾಡಿದ್ದೀನಿ, ಇನ್ನೂ ನಾನು ಓಪನ್ ಇದೆಲ್ಲ ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರನೇ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ ಪ್ಲೇಸ್ಟೋರಲ್ಲಿ ಇದ್ದೀನಿ. ರೈಟಿಗೆ ಸರ್ವ್ ಮಾಡ್ತಾ ಓಪನ್ ಮೇಲೆ ಟ್ಯಾಪ್ ಮಾಡಿ, ನೆಕ್ಸ್ಟ್ ಅದು ಏನೇನು ಆಪ್ಷನ್ಸ್ ಕೇಳುತ್ತೆ, ಯಾವುದು ಉಪಯೋಗ, ಯಾವುದು ಉಪಯೋಗ ಇಲ್ಲ, ಯಾವ್ದ್ರ ಮೇಲೆ ಓಕೆ ಕೊಡಬೇಕು, ಯಾವ್ದ್ರ ಮೇಲೆ ದಿನ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಇವಾಗ ಪ್ಲೇಸ್ಟೋರಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಅಪ್ಲಿಕೇಶನ್ನ. ಜಸ್ಟ್ ಅದೇ ಫಸ್ಟ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಏನೇನು ಆಪ್ಷನ್ಸ್ ಕೇಳುತ್ತೆ ಅಂತ ತೋರಿಸ್ತೀನಿ. ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ರೈಟಿಗೆ ಸ್ವೈಪ್ ಮಾಡಿ ಓಪನ್ ಮೇಲೆ ಟ್ಯಾಪ್ ಮಾಡ್ತೀನಿ. Alert, hello, thank you for using this app. Alert permissions. You should select email address to use op. ಇಲ್ಲಿ ರೈಟಿಗೆ ಸ್ವೈಪ್ ಮಾಡಿ ಓಕೆ ಮೇಲೆ ಟ್ಯಾಪ್ ಮಾಡಿ ಸ್ನೇಹಿತರೆ. ಓಕೆ ಬಟನ್. Choose account for full battery. ಸ್ನೇಹಿತರೆ, ಇದು ಚೂಸ್ ಅಕೌಂಟ್ ಅನ್ನುತ್ತೆ, ಅಂದರೆ ಇಮೇಲ್ ಐ ಡಿ ಕೇಳುತ್ತೆ, ಥೆಫ್ಟ್ ಅಲಾರಾಮ್ ಮತ್ತು ಸೆಕ್ಯೂರಿಟಿ ಪಾಸ್ವರ್ಡ್ಗೆ ಅಂತ. ಈ ಆಪ್ಷನ್ ಆ್ಯಕ್ಚುಲಿ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಹಂಗಾಗಿ ಕ್ಯಾನ್ಸಲ್ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು. Cancel, but allow full battery and theft alarm to access this device's location. Do not allow full battery. ಸ್ನೇಹಿತರೆ, ಇದು ಲೊಕೇಶನ್ ಕೇಳುತ್ತೆ, ಈ ಟೆಂಪ್ರೇಚರ್ಗೋಸ್ಕರ ಇದು ನಮಗೆ ಬೇಕಾಗಿಲ್ಲ, ಹಂಗಾಗಿ ಡಿನೈ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ. Deny button. Hello, thank you for using this. Hello, ಥ್ಯಾಂಕ್ ಯು ಅಂತಲ್ಲ ಸ್ನೇಹಿತರೆ, ಈ ಒಂದು ಡೈಲಾಗ್ ಬಾಕ್ಸ್ ಬಂದಾಗ ಜಸ್ಟ್ ರೈಟಿಗೆ ಸ್ವೈಪ್ ಮಾಡಿ ಓಕೆ ಮೇಲೆ ಪ್ರೆಸ್ ಮಾಡ್ತೀನಿ. ಓಕೆ ಬಟನ್. ಫುಲ್ ಬ್ಯಾಟರಿ ಅಂಡ್ ಸೆಫ್ಟ್ ಅಲಾರ್ಮ್ ಮೆನ್ಯು ಓಪನ್ ರಿಮೂವ್ ಬಟನ್ 94. ಮೆನ್ಯು ಅಂತ ಹೇಳ್ತಲ್ಲ, ಮೆನ್ಯು ಅಂತ ಹೇಳ್ತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಹೋಮ್ ಪೇಜ್ ಅಲ್ಲಿ ಇದೀವಿ ಅಂತ. ಜಸ್ಟ್ ಇವಾಗ ಲೆಫ್ಟಿಗೆ ಸ್ವೈಪ್ ಮಾಡಿ ಮೆನ್ಯು ಮೇಲೆ ಟ್ಯಾಪ್ ಮಾಡ್ತೀನಿ. ಮೆನ್ಯು ಓಪನ್ ರಿಮೂವ್ ಬಟನ್ ಮೆನ್ಯು ಸೆಟ್ಟಿಂಗ್ಸ್.
ಸ್ನೇಹಿತರೆ ಇಲ್ಲಿ ಏನಂತಂದ್ರೆ ನಾವು ಮೆನ್ಯೂ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗಿ ಸೆಟ್ಟಿಂಗ್ಸ್ ಮೇಲೆ ಫೋಕಸ್ ಇರುತ್ತೆ. ಜಸ್ಟ್ ಒಂದ್ಸರಿ ನಿಮ್ಗೆ ಅರ್ಥ ಆಗಲಿ ಅಂತ ರೈಟ್ ಸ್ವೈಪ್ ಮಾಡಿ ಲೆಫ್ಟ್ ಸ್ವೈಪ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ. ಸ್ನೇಹಿತರೆ ಇವಾಗ ರೈಟ್ ಸ್ವೈಪ್ ಮಾಡಿ ಇಲ್ಲಿ ಫುಲ್ ಬ್ಯಾಟ್ರಿ ಅಲರ್ಟ್ ಲೆವೆಲ್ ಸೆಲೆಕ್ಟ್ ಅಂತ ಹೇಳುತ್ತೆ, ಅದು ಡಿಫಾಲ್ಟ್ ಆಗಿ 100% ಸೆಲೆಕ್ಟ್ ಆಗಿರುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾನು ರೈಟ್ ಸ್ವೈಪ್ ಮಾಡ್ತಾ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಏನಂದ್ರೆ ಇವಾಗ ಬ್ಯಾಟ್ರಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ಗೆ ನಿಮ್ಗೆ ಅಲಾರಾಮ್ ಬೇಕು ಅನ್ನೋದನ್ನ ಕೇಳುತ್ತೆ. ಪರ್ಸೆಂಟೇಜಸ್ ಅಂದ್ರೆ ಇವಾಗ 50% 100% ತನಕ ಇರುತ್ತೆ. ಇವಾಗ ಸಪೋಸ್ 75% ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಅವಲ್ಲಿ 75% ಆಫ್ ದ ಬ್ಯಾಟ್ರಿ ರೀಚ್ ಆದ ತಕ್ಷಣ ನಮ್ಗೆ ಅಲಾರಾಮ್ ಪ್ಲೇ ಆಗುತ್ತೆ ಅಂತ ನೋಡಿ ತೋರಿಸ್ತೀನಿ. Full battery level, alerted selected battery level, 100. Tap Martini. Select full battery level. 95. 95. So, 95. So, left side, there are some levels. There are decrease levels. Decrease order, 95, 94, 80, 75, 50. Tanka. Increase, 95 is ಜಾಸ್ತಿ. ನಾನು ಬ್ಯಾಟ್ರಿ ಲೆವೆಲ್ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಇವಾಗ ರೈಟ್ ಸ್ವೈಪ್ ಮಾಡ್ಬೇಕಾಗತ್ತೆ. ಫಸ್ಟ್ ನಾನು ಲೆಫ್ಟ್ ಸ್ವೈಪ್ ಮಾಡ್ತಾ ಇರ್ತೀನಿ. 93%, 91%, 90, 89, 85%. ಈ ತರ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಕಮ್ಮಿ ಲೆವೆಲ್ಗೆ ಹೋಗ್ತೀವಿ, ಮೂವ್ ಆಗ್ತೀವಿ. ರೈಟ್ ಸ್ವೈಪ್ ಮಾಡ್ತೀನಿ ನಾನು, 95 ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಓಕೆ ಸೆಲೆಕ್ಟ್ ಏನಿರೋದಿಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸೆಲೆಕ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು ನಾವು ಪ್ರೀವಿಯಸ್ ಪೇಜ್ ಹೋಗಿ ಸೆಲೆಕ್ಟ್ ಆಗ್ಬಿಡುತ್ತೆ. 89, 90, 93, 94, 95% ನೋಡಿ ಸ್ನೇಹಿತರೆ ಸೆಲೆಕ್ಟೆಡ್ 95 ಅಂತ. ಇವಾಗ ಲೆಫ್ಟ್ ಸೈಡ್ ಮಾಡ್ತಾ ಸೌಂಡ್ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು. ಅದರ್ ನೋಡಿ ಸೌಂಡ್ ಸೆಕ್ಯೂರ್ ಸೌಂಡ್ 2 of 8. ನೋಡಿ ಇಲ್ಲೇನು ಹೇಳೋದಿಲ್ಲ, ಜಸ್ಟ್ ಒಂದು ಬೀಪ್ ಸೌಂಡ್ ಬಂತು. ರೈಟ್ ಸ್ವೈಪ್ ಮಾಡಿ ಸೆಲೆಕ್ಟ್ ಸೌಂಡ್ ಅಲಾರಾಮ್ ಅನ್ನತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ಅಂದ್ರೆ ರಿಂಗ್ ಟೋನ್ ಸೆಲೆಕ್ಟ್ ಮಾಡೋದಕ್ಕೆ. ನ್ಯಾವಿಗೇಟ್ ಸೌಂಡ್ ಸೆಲೆಕ್ಟ್ ಅಲಾರ್ಮ್ ಸೌಂಡ್ ಡಿಫಾಲ್ಟ್ ರಿಂಗ್ ಫುಲ್ ಬ್ಯಾಟರಿ ಅಂಡ್ ಸೇವ್ ದಿ ಲಾಂಗ್ ಡಿಫಾಲ್ಟ್ ರಿಂಗ್ ಡಿಫಾಲ್ಟ್ ರಿಂಗ್. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಗೆ ಬಂದೆ ನಾನು. ಇಲ್ಲಿ ಆಕ್ಚುಲಿ ತುಂಬಾ ಅಂದ್ರೆ ಸೆಲೆಕ್ಟ್ ಅಲಾರಾಮ್ ಅಪ್ಲಿಕೇಶನ್ ಎಲ್ಲ ಹೇಳ್ತಾ ಬಂತ, ಅದು ಲಿಸ್ಟ್ ಅಂತ ಹೇಳಿ. ಆಮೇಲೆ ರಿಂಗ್ ಟೋನ್ ಅಂತ ಹೇಳುತ್ತೆ, ರಿಂಗ್ ಟೋನ್ ಅಂತ ಹೇಳಿದ ಮೇಲೆ ಹೇಳೋದೆಲ್ಲ ರಿಂಗ್ ಟೋನ್ಸ್ ನಮ್ಗೆ. ಇಲ್ಲೊಂದು ಮೈನರ್ ಆಕ್ಸೆಬಿಲಿಟಿ ಇಶ್ಯೂ ಇದೆ, ಏನಂದ್ರೆ ನಾವು ರಿಂಗ್ ಟೋನ್ನ ಇಲ್ಲಿ ನಮ್ಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಏನಂದ್ರೆ ಫಸ್ಟ್ ರಿಂಗ್ ಟೋನ್ಸ್ನ ಪ್ಲೇ ಮಾಡ್ಬೇಕು. ಆ ಯಾವ್ದು ಇಷ್ಟ ಆಗುತ್ತೋ ಆ ರಿಂಗ್ ಟೋನ್ ಇಷ್ಟ ಆದ್ರೆ ಈ ಬಾಟಮ್ ಆಫ್ ದ ಮೊಬೈಲ್ ರೈಟ್ ಸೈಡ್ ಅಲ್ಲಿ ನಾನು ಯೂಸ್ ಮಾಡ್ತಿರೋದು ಮೋಟೋ ಇ ಫೋರ್ ಪ್ಲಸ್ ಮೊಬೈಲ್ ಓವರ್ ವ್ಯೂ ಆಪ್ಷನ್ ಇರುತ್ತೆ. ಈ ರೈಟ್ ಸೈಡ್ ಬಾಟಮ್ ಆಫ್ ದ ಮೊಬೈಲ್ ಓವರ್ ವ್ಯೂ ಮೇಲೆ ಜಸ್ಟ್ ಸ್ವಲ್ಪ ಮೇಲೆ ಟಚ್ ಮಾಡಿದ್ರೆ ಸೆಲೆಕ್ಟ್ ಅನ್ನತ್ತೆ. ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನಮ್ಗೆ ಪ್ಲೇ ಆಗ್ತಿರೋ ರಿಂಗ್ ಟೋನ್ ಇದ್ದಿದ್ದಲ್ಲಿ ಸೆಲೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಸಲ ಪ್ಲೇ ಆಗಬೇಕಾದ್ರೆ ಹೇಳಿದ್ರೆ ನಿಮ್ಗೆ ಕೇಳಿಸೋದಿಲ್ಲ ಸರಿಯಾಗಿ ನನ್ನ ವಾಯ್ಸ್ ಇದನ್ನು ಕ್ಲಬ್ ಆಗುತ್ತೆ ಅಂತ ಮುಂಚೆ ಹೇಳ್ತಾ ಇದ್ದೀನಿ. ಇವಾಗ ರೈಟಿಗೆ ಸ್ಟಾರ್ಟ್ ಮಾಡ್ತೀನಿ. ರಿಂಗ್ಟೋನ್ 6 ಆಂಡ್ರೋಮೆಡಾ 7 ಸೆಲೆಕ್ಟ್ ಅಲಾರ್ಮ್ ಲಿಸ್ಟ್ ಡಿಫಾಲ್ಟ್ ರಿಂಗ್ಟೋನ್ ಆಂಡ್ರೋಮೆಡಾ. ನೋಡಿ ನನ್ಗೆ ಇದು ಇಷ್ಟ ಆಯ್ತು. ಬಾಟಮ್ ಆಫ್ ದ ಮೊಬೈಲ್ ಓವರ್ ವ್ಯೂ ಸ್ವಲ್ಪ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ. ಓವರ್ ವ್ಯೂ ಸೆಲೆಕ್ಟ್ ಇಲ್ಲಿ ಟ್ಯಾಪ್ ಮಾಡ್ತೀನಿ. ಸೌಂಡ್ ನ್ಯಾವಿಗೇಟ್ ಅಪ್ ಬಟನ್ ಡಬಲ್ ಟ್ಯಾಪ್ ನೋಡಿ ನ್ಯಾವಿಗೇಟ್ ಸೌಂಡ್ ಅಂತ ಹೇಳ್ತಾನ. ನಾನು ಪ್ರೀವಿಯಸ್ ಪೇಜ್ ಗೆ ಬಂದ್ವಿ, ನಾನು ರೈಟ್ ಸ್ವೈಪ್ ಮಾಡಿ ಲೆಫ್ಟ್ ಸ್ವೈಪ್ ಮಾಡಿ ನ್ಯಾವಿಗೇಟ್ ಮೇಲೆ ಟ್ಯಾಪ್ ಮಾಡಿ ನಾನು ಪ್ರೀವಿಯಸ್ ಪೇಜ್ ಗೆ ಹೋಗ್ತೀನಿ. ಸೌಂಡ್ ನ್ಯಾವಿಗೇಟ್ ಅಪ್ ಬಟನ್ ಸೆಟ್ಟಿಂಗ್ಸ್ ನೋಡಿ ನಾನು ಪ್ರೀವಿಯಸ್ ಪೇಜ್ ಗೆ ಬಂದ್ವಿ, ನಾನು ಸೆಟ್ಟಿಂಗ್ಸ್ ಪೇಜ್ ಗೆ ಬಂದ್ವಿ, ಮತ್ತೆ ನ್ಯಾವಿಗೇಟ್ ಮೇಲೆ ನಾನು ಟ್ಯಾಪ್ ಮಾಡಿ ಲೆಫ್ಟ್ ಸ್ವೈಪ್ ಮಾಡ್ತಾ ಮೈನ್ ಪೇಜ್ ಗೆ ಹೋಗ್ತೀನಿ. ನ್ಯಾವಿಗೇಟ್ ಅಪ್ ಫುಲ್ ಬ್ಯಾಟರಿ ಅಂಡ್ ಸೇಫ್ಟಿ ಅಲಾರ್ಮ್ ಮೆನ್ಯು ಆಫ್ ಪ್ಯಾನೋರಮಾ 94. ನೋಡಿ ಈ ತರ ಹೇಳ್ತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಮೆನ್ಯೂ ಅಂತ ಹೇಳ್ತಂದ್ರೆ ನಾನು ಇದೆ ಹೋಮ್ ಪೇಜ್ ಅಲ್ಲಿ ಇದೀವಿ ಅಂತ. ಈಗ ನಾನು ರೈಟ್ ಸ್ವೈಪ್ ಮಾಡ್ತಾ ಇಲ್ಲಿ
ಅಂದ್ರೆ ನಾವು ಚಾರ್ಜ್ ಅಲಾರಂ ಏನ್ ಸೆಲೆಕ್ಟ್ ಮಾಡಿದೀವಿ ಅಷ್ಟು ಪರ್ಸೆಂಟೇಜ್ ಗೆ ರೀಚ್ ಆದ ತಕ್ಷಣ ಚಾರ್ಜ್ ಅಲಾರಂ ಪ್ಲೇ ಆಗ್ಬೇಕಂತಂದ್ರೆ ನಾವಿಲ್ಲಿ ಚಾರ್ಜ್ ಅಲಾರಂ ಅಂತ ಈ ಒಂದು ಮೈನ್ ಪೇಜ್ ಅಲ್ಲಿ ಆಪ್ಷನ್ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡ್ಬೇಕು. ಅವಾಗ ಮಾತ್ರ ನಮ್ಗೆ ಅಲಾರಂ ಪ್ಲೇ ಆಗೋದು. ಬಟ್ ಏನಂತಂದ್ರೆ ಚಾರ್ಜರ್ ಕನೆಕ್ಟ್ ಮಾಡಿದ್ರೆ ಮಾತ್ರ, ಕನೆಕ್ಟ್ ಮಾಡಿ ಆಮೇಲೆ ಈ ಚಾರ್ಜ್ ಅಲಾರಂ ಮೇಲೆ ಟ್ಯಾಪ್ ಮಾಡಿದ್ರೆ ಮಾತ್ರ ನಮ್ಗೆ ಒಂದು ರಿಂಗ್ ಟೋನ್ ಬರುತ್ತೆ. ಇಲ್ಲ ಅಂದ್ರೆ ಇದೇನ್ ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ ನಿಮ್ಗೆ. ಅಂದ್ರೆ ಡಿಫ್ರೆನ್ಸ್ ಗೊತ್ತಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅವಾಗ, ಓಕೆ ನಾವು ಚಾರ್ಜರ್ ಕನೆಕ್ಟ್ ಮಾಡಿಲ್ಲ ಅಂತ. ಇಲ್ಲಿ ಟ್ಯಾಪ್ ಮಾಡ್ತೀನಿ, ಅದೇನ್ ಹೇಳುತ್ತೆ ಕೇಳಿಸ್ಕೊಳ್ಳಿ. Firstly, you should plug your device to activate alarm. Charge. Firstly, you should plug your device to activate alarm. ಅಂತಂದ್ರೆ ನೀವು ಫಸ್ಟ್ ಪ್ಲಗ್ ಮಾಡಿ ಚಾರ್ಜರ್ ಪ್ಲಗ್ ಮಾಡಿ ಆಮೇಲೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇದು ಆಕ್ಟಿವೇಟ್ ಆಗುತ್ತೆ ಅಂತ. ಇವಾಗ ಫಸ್ಟ್ ಟೈಮ್ ನಾವು ಇನ್ಸ್ಟಾಲ್ ಮಾಡಿ ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ಎರಡು ಡೈಲಾಗ್ ಬಾಕ್ಸ್ ಬರುತ್ತೆ ಸ್ನೇಹಿತರೆ. ಫಸ್ಟ್ ಟೈಮ್ ಮಾತ್ರ ನಾನು ತೋರಿಸ್ತೀನಿ ನೋಡಿ. Charging started battery left theft alarm charge alarm ಇಲ್ಲಿ ಟ್ಯಾಪ್ ಮಾಡ್ತೀನಿ. Alert, please remove it from battery optimization. ನೋಡಿ ಇವಾಗ ಅದು ಒಂದ್ ಡೈಲಾಗ್ ಬಾಕ್ಸ್ ಬಂತು. ರೈಟ್ ಕ್ಲಿಕ್ ಸ್ವಲ್ಪ ಮಾಡಿ ಓಕೆ ಮೇಲೆ ಟ್ಯಾಪ್ ಮಾಡಿ. Please remove okay button battery optimization. ನೋಡಿ ಇನ್ನೊಂದ್ ಡೈಲಾಗ್ ಬಾಕ್ಸ್ ಬರುತ್ತೆ, ಇಲ್ಲಿ ರೈಟ್ ಕ್ಲಿಕ್ ಸ್ವಲ್ಪ ಮಾಡಿ ಎಸ್ ಮೇಲೆ ಟ್ಯಾಪ್ ಮಾಡಿ. No, but yes, button. Full battery and theft alarm. Charge alarm. ನೋಡಿ ಸ್ನೇಹಿತರೆ, ಫಸ್ಟ್ ಟೈಮ್ ನಾವು ಸೆಲೆಕ್ಟ್ ಮಾಡಿ ಕನೆಕ್ಟ್ ಮಾಡಿದಾಗ ಮಾತ್ರ ಈ ತರ ಚಾರ್ಜ್ ಅಲಾರಂ ಮೇಲೆ ಪ್ಲಸ್ ಮಾಡಿದ್ರೆ ಮಾತ್ರ ಎರಡು ಡೈಲಾಗ್ ಒಂದ್ ಡೈಲಾಗ್ ಬಾಕ್ಸ್ ಬರುತ್ತೆ ಓಕೆ ಮೇಲೆ ಟ್ಯಾಪ್ ಮಾಡೋಕೆ, ಇನ್ನೊಂದು ಡೈಲಾಗ್ ಬಾಕ್ಸ್ ಬರುತ್ತೆ ಎಸ್ ಮೇಲೆ ಟ್ಯಾಪ್ ಮಾಡಬೇಕು. ಸ್ನೇಹಿತರೆ ನಾನು ಹೇಳಿನಲ್ಲ ನಿಮಗೆ, ಅದು ಫಸ್ಟ್ ಟೈಮ್ ನಾವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಸೆಲೆಕ್ಟ್ ಮಾಡಿದಾಗ ಚಾರ್ಜ್ ಅಲಾರಂ ಮೇಲೆ ಟ್ಯಾಪ್ ಮಾಡಿದ್ರೆ ಎರಡು ಡೈಲಾಗ್ ಬಾಕ್ಸ್ ಬರುತ್ತೆ, ಅದರಲ್ಲಿ ಫಸ್ಟಿಗೆ ಓಕೆ ಕೊಡಬೇಕು, ನೆಕ್ಸ್ಟ್ ಎಸ್ ಮೇಲೆ ರೈಟಿಗೆ ಸರ್ ಮಾಡ್ತಾ ಎಸ್ ಮೇಲೆ ಟ್ಯಾಪ್ ಮಾಡ್ಬೇಕಂತ. ಬಟ್ ಇವಾಗ ನಾನು ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಇವಾಗ ನೋಡಿ ನಾನು ಚಾರ್ಜರ್ ಕನೆಕ್ಟ್ ಮಾಡಿ ಆ ಚಾರ್ಜ್ ಅಲಾರಂ ಮೇಲೆ ಟ್ಯಾಪ್ ಮಾಡ್ತೀನಿ. ಅವಾಗ ಆಲ್ರೆಡಿ ನಾನು 93 ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ಏನಕ್ಕೆ ಅಂದರೆ ನಿಮಗೆ ಅಲಾರಂ ಸೌಂಡ್ ಯಾವ ಥರ ಬರುತ್ತೆ ಅವಾಗ ನಾವು ಅದು ಜಸ್ಟ್ ಅನ್ಪ್ಲಗ್ ಇಲ್ಲ ಸ್ವಿಚ್ ಪವರ್ ಆಫ್ ಮಾಡಿಬಿಟ್ರೆ ಸಾಕು ಅಲಾರಂ ಸ್ಟಾಪ್ ಆಗುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ. ನೋಡಿ ನಾನು ಓಪನ್ ಮಾಡಿದ ಮೆನ್ಯು ಅಂತಲ್ಲ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಇವಾಗ ರೈಟ್ ಕ್ಲಿಕ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು ಚಾರ್ಜಿಂಗ್ ಆನ್ ಮಾಡ್ತಾ ಇದ್ದೀನಿ. Charging started battery level 94%. 94. ನೋಡಿ ಸ್ನೇಹಿತರೆ ಚಾರ್ಜಿಂಗ್ ಸ್ಟಾರ್ಟೆಡ್ ಅಂತ. ಇವಾಗ ರೈಟ್ ಕ್ಲಿಕ್ ಸೆಲೆಕ್ಟ್ ಮಾಡಿ ಚಾರ್ಜ್ ಅಲಾರಂ ಮೇಲೆ ಟ್ಯಾಪ್ ಮಾಡ್ತೀನಿ. ನೋಡಿ ಅದೇನು ಹೇಳೋದಿಲ್ಲ, ಜಸ್ಟ್ ರಿಂಗ್ ಟೋನ್ ಪ್ಲೇ ಆಗುತ್ತೆ ಅಲಾರಂ ರಿಂಗ್ ಟೋನ್. ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡಿದ ಪರ್ಸೆಂಟೇಜ್ಗೆ ಬ್ಯಾಟ್ರಿ ಫುಲ್ ಆಗಿದೆ ಹಂಗಾಗಿ. Charging stopped battery level 94%. Charge alarm. Full battery. ನೋಡಿ ಸ್ನೇಹಿತರೆ ಅದು ಅಂದ್ರೆ ಆನ್ ಮಾಡಿದ ತಕ್ಷಣ ಅಷ್ಟು ಪರ್ಸೆಂಟೇಜ್ ಗೆ ರೀಚ್ ಆಗಿದ್ರಿಂದ ಅಲಾರಂ ಪ್ಲೇ ಆಯ್ತು. ಜಸ್ಟ್ ನಾನು ಪವರ್ ಆಫ್ ಮಾಡಿದೆ ಚಾರ್ಜ್ ಅಲಾರಂ ಏನೇ ಬರ್ತಾ ಇತ್ತು ಅದು ಸೌಂಡ್ ಸ್ಟಾಪ್ ಆಯ್ತು. ಇಷ್ಟೇ ಸ್ನೇಹಿತರೆ, ತುಂಬಾ ಯೂಸ್ಫುಲ್ ಇದೆ, ಉಪಯೋಗಿಸಿ. ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ನಾನು ಕೇಳಿ ನಾನು ನಿಮ್ಗೆ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಈ ಟ್ಯುಟೋರಿಯಲ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,